ರಾಜ್ಯದಲ್ಲಿ ಒಮಿಕ್ರಾನ್ ಕಂಟ್ರೋಲ್ಗೆ ಅಲರ್ಟ್ ಆಗಿದೆ ರಾಜ್ಯ ಸರ್ಕಾರ ಹಾಗಾಗಿ ಒಮಿಕ್ರಾನ್ ತಡೆಗೆ ಕಠಿಣ ಕ್ರಮಕ್ಕೆ ಮುಂದಾಗಿದೆ ಸರ್ಕಾರ ಒಮಿಕ್ರಾನ್ ಕಟ್ಟಿ ಹಾಕೋದಕ್ಕೆ ಕಠಿಣ ನಿಯಮ ಒಂದೇ ದಾರಿ ಅಂತ ಸರ್ಕಾರ ಅಂದ್ಕೊಂಡಿರ್ತಕ್ಕಂಥದ್ದು ಅದು ನಿಜನೂ ಕೂಡ ಹೌದು ಕಠಿಣ ನಿಯಮಗಳನ್ನು ಜಾರಿಗೆ ತರದೇ ಹೋದರೆ ಕಳೆದ ಎರಡು ಬಾರಿ ಮಾಡಿದ ತಪ್ಪುಗಳನ್ನೇ ಮತ್ತೆ ಮತ್ತೆ ಮಾಡಬೇಕಾಗುತ್ತೆ ಹಾಗಾಗಿ ಈಗ ರಾಜ್ಯ ಸರ್ಕಾರಕ್ಕೆ ತಜ್ಞರಿಂದ ಟಫ್ ರೂಲ್ಸ್ ಶಿಫಾರಸ್ಸಾಗಿದೆ ನಿನ್ನೆ ಆರೋಗ್ಯ ಸಚಿವರ ನೇತೃತ್ವದಲ್ಲಿ ಏನು ಸಭೆ ನಡೆದಿತ್ತು ಆರೋಗ್ಯ ಇಲಾಖೆ ಮತ್ತು ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿಯವರ ಜೊತೆಯಲ್ಲಿ ಅಲ್ಲಿ ಕಠಿಣ ಶಿಫಾರಸ್ಸುಗಳನ್ನು ಮಾಡಿದ್ದಾರೆ ಹಾಗಾದರೆ ತಜ್ಞರು ನೀಡಿರುವಂತಹ ಶಿಫಾರಸ್ಸಿಗೆ ಸರ್ಕಾರ ಓಕೆ ಎನ್ನುತ್ತಾ ಈಗ ಸದ್ಯಕ್ಕೆ ಶಿಫಾರಸ್ಸನ್ನು ಇಸ್ಕೊಂಡು ಇಟ್ಕೊಂಡಿದ್ದಾರೆ ಆರೋಗ್ಯ ಸಚಿವರು ಅದನ್ನು ಅವರ ಜೊತೆ ಮಾತುಕತೆ ಆಡಬೇಕು ನಂತರ ತೀರ್ಮಾನ ತಗೋಬೇಕು ಹಾಗಾದರೆ ತಜ್ಞರು ನೀಡಿರತಕ್ಕಂಥ ಶಿಫಾರಸ್ಸುಗಳು ಏನೇನು ಸರ್ಕಾರದ ನಿರ್ಧಾರ ಏನು ಶಿಫಾರಸ್ಸು ಜಾರಿಗೆ ಸರ್ಕಾರದ ಮುಂದಿರತಕ್ಕಂಥ ಸವಾಲುಗಳೇನು ಎಲ್ಲವನ್ನು ನೋಡೋರು ಯಾವ್ಯಾವುದಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ಬೋದು ಓಕೆ ಎನ್ಬೋದು ಅಂತರರಾಜ್ಯ ಪ್ರಯಾಣಿಕರ ಟೆಸ್ಟಿಂಗ್ ಹೆಚ್ಚಳ ಅದಕ್ಕೆ ಸರ್ಕಾರ ಒಪ್ಪಬಹುದು ಅಂತರ ರಾಜ್ಯದಿಂದ ಬರ್ತಕ್ಕಂಥ ಪ್ರಯಾಣಿಕರ ಟೆಸ್ಟಿಂಗನ್ನು ಹೆಚ್ಚಳ ಮಾಡ್ತಕ್ಕಂಥದಕ್ಕೆ ಗ್ರೀನ್ ಸಿಗ್ನಲ್ನ ಕೊಡಬಹುದು ಗಡಿ ಭಾಗದಲ್ಲಿ ಟೆಸ್ಟಿಂಗನ್ನು ಹೆಚ್ಚಳ ಮಾಡ್ತಕ್ಕಂಥದ್ದು ಅದಕ್ಕೂ ಕೂಡ ಓಕೆ ಯಾಕೆ ಅಂದರೆ ಅದೇ ಡೇಂಜರ್ ನಮಗೆ ಕೇರಳ ಮತ್ತು ಮಹಾರಾಷ್ಟ್ರ ಹಾಗಾಗಿ ಈಗ ಗಡಿ ಭಾಗದಲ್ಲಿ ಟೆಸ್ಟಿಂಗ್ ಹೆಚ್ಚಳವನ್ನು ಮಾಡೋದಕ್ಕೆ ಸರ್ಕಾರ ಒಪ್ಪುವಂತಹ ಸಾಧ್ಯತೆ ಇದೆ ಕೇರಳ ಮಹಾರಾಷ್ಟ್ರ ಪ್ರಯಾಣಿಕರಿಗೆ ಆರ್ ಟಿ ಪಿ ಸಿ ಆರ್ ಟೆಸ್ಟನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಆಯಿತು ಅಂದರೆ ನೀವು ರ್ಯಾಟ್ ರ್ಯಾಂಡಮ್ ಆ್ಯಂಟಿಜೆನ್ ಟೆಸ್ಟನ್ನು ಅದೇನು ಬೇಕಾಗಿಲ್ಲ ನೀವು ಆರ್ ಟಿ ಪಿ ಸಿ ಆರೇ ಮಾಡಿ ಅಂತ ಹೇಳಿದರೆ ಒಪ್ಪಬಹುದು ಇನ್ನು ಹೈರಿಸ್ಕ್ ರಾಜ್ಯಗಳ ಪ್ರಯಾಣಿಕರಿಗೆ ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಯಾವುದು ಹೈರಿಸ್ಕ್ ರಾಜ್ಯಗಳು ಅಂದರೆ ಮಹಾರಾಷ್ಟ್ರ ಮತ್ತು ಕೇರಳ ಸೊ ಅವರಿಗೆ ಈಗ ಆರ್ ಟಿ ಪಿ ಸಿ ಆರ್ ಮಾಡೋದಕ್ಕೆ ಸರ್ಕಾರ ಒಪ್ಪುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅದರ ಜೊತೆಗೆ ಪ್ರತಿ ಜಿಲ್ಲೆಯಲ್ಲಿ ರ್ಯಾಂಡಮ್ ಟೆಸ್ಟ್ ಹೆಚ್ಚಳ ಮಾಡಿ ಅಂತ ಹೇಳಿದ್ದಾರೆ ಪ್ರತಿ ಜಿಲ್ಲೆಯಲ್ಲಿ ಕೂಡ ರ್ಯಾಂಡಮ್ ಟೆಸ್ಟ್ ಹೆಚ್ಚಳ ಕೇವಲ ಬೆಂಗಳೂರಲ್ಲಿ ಮಾತ್ರ ಅಲ್ಲ ನಾವು ಎಲ್ಲ ಜಿಲ್ಲೆಗಳಲ್ಲೂ ಮಾಡಬೇಕು ಅಂತ ಸಲಹೆ ಕೊಟ್ಟಿದ್ದೀವಿ ಅಂತ ಹೇಳಿದರೆ ಅದನ್ನು ಕೂಡ ಸರ್ಕಾರ ಒಪ್ಪುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಪ್ರತಿ ಜಿಲ್ಲೆಗಳಲ್ಲಿ ರ್ಯಾಂಡಮ್ ಟೆಸ್ಟ್ ಹೆಚ್ಚಳ ಜನದಟ್ಟಣೆ ಪ್ರದೇಶದಲ್ಲಿ ರ್ಯಾಂಡಮ್ ಟೆಸ್ಟ್ ಹೆಚ್ಚಳ ಮಾರ್ಕೆಟ್ಟು ಮಾಲು ಮುಂತಾದ ಕಡೆಗಳಲ್ಲಿ ಈಗ ರ್ಯಾಂಡಮ್ ಆಗಿ ಟೆಸ್ಟನ್ನು ಮಾಡೋದನ್ನು ಹೆಚ್ಚಳ ಮಾಡಬಹುದು ಧಾರ್ಮಿಕ ಕ್ಷೇತ್ರದಲ್ಲಿ ಬಿಗಿ ನಿಯಮಗಳನ್ನು ಕೈಗೊಳ್ಳುವುದು ಚರ್ಚ್ ಮಸೀದಿ ದೇವಸ್ಥಾನ ಮುಂತಾದ ಕಡೆ ಜನ ಗುಂಪುಗೂಡದಂತೆ ಬಿಗಿ ನಿಯಮಗಳನ್ನು ಹೇರಿ ಅಂತ ಹೇಳಿದ್ದಾರೆ ಅದನ್ನು ಕೂಡ ಒಪ್ಪಬಹುದು ಶಾಲಾ ಕಾಲೇಜಿನಲ್ಲಿ ವಾರಕ್ಕೆ ಐದು ಪರ್ಸೆಂಟ್ ಆದರೂ ರ್ಯಾಂಡಮ್ ಟೆಸ್ಟನ್ನು ಮಾಡಿ ಅಂತ ಹೇಳಿದ್ದಾರೆ ಪ್ರೈವೇಟ್ ಸ್ಕೂಲವ್ರು ನಾವೇ ಮಾಡ್ತೀವಿ ಎಂದಿದ್ದಾರೆ ಬಟ್ ಸರ್ಕಾರನೇ ಅದನ್ನು ಇನಿಷಿಯೇಟ್ ತಗೊಂಡು ಶಾಲಾ ಕಾಲೇಜಿನಲ್ಲಿ ವಾರಕ್ಕೆ ಐದು ಪರ್ಸೆಂಟ್ ರ್ಯಾಂಡಮ್ ಟೆಸ್ಟನ್ನು ಮಾಡುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ ಅಷ್ಟೇ ಅಲ್ಲ ಶಿಕ್ಷಕರು ಸಿಬ್ಬಂದಿಗೆ ಆಗಾಗ್ಗೆ ರ್ಯಾಂಡಮ್ ಟೆಸ್ಟನ್ನು ಮಾಡಬಹುದು ಮಾಡಬೇಕು ಅಂತ ಅವ್ರು ಹೇಳ್ತಾರೆ ಇದನ್ನು ಕೂಡ ಒಪ್ಪುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಮಾರುಕಟ್ಟೆ ಮಾಲ್ಗಳಲ್ಲಿ ಲಸಿಕೆ ಅಭಿಯಾನವನ್ನು ಮಾಡಿ ಅಂತ ಹೇಳಿದ್ದಾರೆ ಲಸಿಕೆ ಅಭಿಯಾನ ಅಂದರೆ ಕ್ಯಾಂಪ್ಗಳನ್ನು ಹಾಕೊಂಡು ಕೊಡ್ತಕ್ಕಂಥದ್ದು ಫೈನ್ ಅದು ಕೆಲ ಕೆಲಸ ಮಾಡಬಹುದು ಮಾಲ್ ಮತ್ತು ಜಿಮ್ಗೆ ಎರಡು ಡೋಸ್ ಕಡ್ಡಾಯ ಅಂತ ಹೇಳ್ತಾರೆ ಮಾಲ್ ಮತ್ತು ಜಿಮ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗೆ ಕಡ್ಡಾಯವಾಗಿ ಎರಡು ಡೋಸ್ ಆಗಿರಲೇಬೇಕು ಅದನ್ನು ಒಪ್ಪತಕ್ಕಂಥ ಸಾಧ್ಯತೆ ಇದೆ ಥಿಯೇಟರ್ಗೆ ಎರಡು ಡೋಸ್ ಕಡ್ಡಾಯ ಇಲ್ಲಿ ಥಿಯೇಟ್ರ್ ಸಿಬ್ಬಂದಿನೂ ಹೌದು ಥಿಯೇಟರ್ಗೆ ಹೋಗ್ತಕ್ಕಂಥ ಪ್ರೇಕ್ಷಕರಿಗೂ ಹೌದು ಎರಡು ಡೋಸ್ ತೊಗೊಂಡಿದರೆ ಮಾತ್ರ ಕಡ್ಡಾಯ ಹಾಗಾದರೆ ಥಿಯೇಟ್ರಿಗೆ ಹದಿನೆಂಟು ವರ್ಷ ಕೆಳಪಟ್ಟವರು ಬರೋ ಹಾಗಿಲ್ಲ ಯಾಕೆಂದರೆ ಅವರಿಗೆ ವ್ಯಾಕ್ಸಿನೇಷನ್ ಆಗಿಲ್ಲ ಮನೋರಂಜನಾ ಚಟುವಟಿಕೆಗಳಿಗೆ ಮತ್ತಷ್ಟು ಬಿಗಿ ಕ್ರಮ ಮನರಂಜನಾ ಚಟುವಟಿಕೆಗಳನ್ನು ಸದ್ಯಕ್ಕೆ ಬಂದ್ ಮಾಡದೆ ಒಳ್ಳೆಯದು ನನ್ನ ಪ್ರಕಾರ ಚಿತ್ರೀಕರಣ ಸಂಬಂಧ ಮತ್ತಷ್ಟು ಬಿಗಿ ಕ್ರಮ ಒಪ್ಪಬಹುದು ಇಂಡೋರ್ ಶೂಟ್ ಬೇಡ ಔಟ್ಡೋರ್ ಮಾಡ್ಕೊಳ್ಳಿ ಅಂತ ಹೇಳಬಹುದು ಸರ್ಕಾರಿ ಖಾಸಗಿ ಕಂಪನಿಗಳಿಗೆ ಮತ್ತಷ್ಟು ಬಿಗಿ ನಿಯಮ ಅಲ್ಲೂ ಅದೇನೆ ಏನು ಎರಡು ಡೋಸ್ ಕಂಪಲ್ಸರಿ ಕೋವಿಡ್ ವ್ಯಾಕ್ಸಿನೇಷನ್ ಆಗಿರಬೇಕು ಅಂತ ಅಂಥವ್ರು ಮಾತ್ರ ಕೆಲ್ಸಕ್ಕೆ ಬರಬೇಕು ಇಲ್ಲ ಅಂತಂದರೆ ಇಲ್ಲ ಆ ರೀತಿ ಏನಾದರೂ ತಗೊಂಡ್ರೆ ಮಾಡಬಹುದು ಇನ್ನು ಪರಿಶೀಲಿಸಬಹುದಾದಂತಹ ಸಲಹೆಗಳೇನು ಸಾರ್ವಜನಿಕ ಸಭೆ ಸಮಾರಂಭಗಳಿಗೆ ಜನರ ಮಿತಿಯನ್ನು ಹೇರಿ ಅಂತ ಮದುವೆ ಮುಂಜಿ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳು ಅಥವಾ ಸರ್ಕಾರಿ ಕಾರ್ಯಕ್ರಮಗಳು ಪರಿಶೀಲಿಸಬಹುದು ರಾಜಕೀಯ ಕಾರ್ಯಕ್ರಮಗಳಿಗೆ ಕಠಿಣ ನಿಯಮವನ್ನು ಜಾರಿಗೆ ತನ್ನಿ ಪರಿಷತ್ತು ಚುನಾವಣೆ ಆಗೋ ತನಕ ಇದನ್ನು ಪರಿಶೀಲಿಸಬಹುದು ಅಂತಲೇ ಇಟ್ಟಿರ್ತಾರೆ ಅಲ್ಲಿ ತನಕ ಪರಿಸ್ಥಿತಿ ನೋಡಿಕೊಂಡು ಆಮೇಲೆ ಬೇಕಾದ್ರೆ ಬದಲಾಯಿಸ್ಬೋದು ಮೆಟ್ರೋದಲ್ಲಿ ಓಡಾಡಲು ಎರಡು ಡೋಸ್ ಕಡ್ಡಾಯ ಅಂತ ಹೇಳ್ತಾ ಇದ್ದಾರೆ ಬಟ್ ಇದು ಸ್ವಲ್ಪ ಕಷ್ಟ ಆಗುತ್ತೆ ಎಗೈನ್ ಹದಿನೆಂಟು ವರ್ಷ ಕೆಳಪಟ್ಟವರು ಮೆಟ್ರೋದಲ್ಲಿ ಓಡಾಡೋ ಹಾಗಿಲ್ವಾ ಪ್ರಶ್ನೆ ಬರುತ್ತೆ ಅದಕ್ಕೆ ಏನಾದ್ರು ಒಂದು ಪರ್ಯಾಯ ಮಾರ್ಗವನ್ನು ಹೇಳಬೇಕಲ್ಲ ಇನ್ನು ಬಸ್ಗಳಲ್ಲಿ ಓಡಾಡೋದಕ್ಕೆ ಎರಡು ಡೋಸ್ ಕಡ್ಡಾಯ ಏನು ಹದಿನೆಂಟು ವರ್ಷ ಮೇಲ್ಪಟ್ಟವರೇ ಓಡಾಡ್ತಾರ ಮಕ್ಕಳುಗಳು ಓಡಾಡಲ್ವಾ ಶಾಲಾ ಕಾಲೇಜುಗಳಿಗೆ ಬರಲ್ವಾ ಅವ್ರನ್ನೇನ್ ಮಾಡ್ತೀರಾ ಅದಕ್ಕೆ ಇದನ್ನ ಪರಿಶೀಲನೆಯಲ್ಲಿ ಇಡೋದಕ್ಕೆ ಚಿಂತನೆಯನ್ನು ಮಾಡ್ತಾ ಇದ್ದಾರೆ ರೆಡ್ ಸಿಗ್ನಲ್ ಅಂತ ಅಂತನ್ನೋದು ಯಾವುದು ಎರಡು ಡೋಸ್ ಪಡೆದವರಿಗೆ ಮಾತ್ರ ಸರ್ಕಾರಿ ಸೌಲಭ್ಯ ಅಂದರೆ ಜನರ ವಿರೋಧವನ್ನು ಕಟ್ಕೋಬೇಕಾಗತ್ತೆ ಹಾಗಾಗಿ ಇದನ್ನು ಸ್ವಲ್ಪ ರಿಜೆಕ್ಟ್ ಮಾಡುವ ಸಾಧ್ಯತೆ ಇದೆ ಪಡಿತರ ಪಡೆಯಲು ಎರಡು ಡೋಸ್ ಕಡ್ಡಾಯ ರೇಷನ್ ತಗೋಬರ್ ಬರಬೇಕು ಅಂದರೆ ಎರಡು ಡೋಸ್ ಕಡ್ಡಾಯ ಸ್ವಲ್ಪ ಕಷ್ಟ ಇದುವೆ ಪೆಟ್ರೋಲ್ ಡೀಸೆಲ್ ಹಾಕಿಸ್ಕೊಳ್ಳೋದಕ್ಕೆ ಎರಡು ಡೋಸ್ ಕಡ್ಡಾಯ ಎಗೈನ್ ಯಾರು ಇದನ್ನು ಮಾನಿಟ್ರ್ ಮಾಡೋರು ಪೆಟ್ರೋಲ್ ಹಾಕಿಸ್ಕೊಳ್ಳೋಕ್ಕೆ ಕೆಲವು ಬಂಕ್ಗಳಲ್ಲಿ ಕ್ಯೂ ನಿಂತಿರ್ತಾರೆ ಹೋಗಿ 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 ನಿಮ್ಮದು ಎರಡು ಡೋಸ್ ಆಗಿದೆಯಾ ತೋರಿಸಿ ಎರಡು ಡೋಸ್ ಆಗಿದೆಯಾ ತೋರಿಸಿ ನೀವು ಎರಡು ಡೋಸ್ ತಗೊಂಡಿಲ್ಲ ಅಂದ್ರೆ ವಾಪಸ್ ಹೋಗಿ ಅಂತಂದ್ರೆ ಪೆಟ್ರೋಲ್ ಬಂಕ್ ಅವರು ಮಾಡಬೇಕು ಮಾಡ್ಬೇಕಪ್ಪ ಅಥವಾ ಪೆಟ್ರೋಲ್ ಬಂಕ್ ಅವರೇ ಇದಕ್ಕೆ ಸಿಬ್ಬಂದಿಯನ್ನು ನಿಯೋಜನೆ ಮಾಡಬೇಕಾ ಈ ಎಲ್ಲ ಪ್ರಶ್ನೆಗಳಿರೋದ್ರಿಂದ ಈ ಮೂರು ಅಂಶಗಳನ್ನ ರಿಜೆಕ್ಟ್ ಮಾಡತಕ್ಕಂತಹ ಸಾಧ್ಯತೆಗಳು ಇದೆ ಕೆಲವನ್ನ ಒಪ್ತಾರೆ ಕೆಲವನ್ನ ಪರಿಶೀಲಿಸ್ತಾರೆ ಕೆಲವನ್ನ ರಿಜೆಕ್ಟ್ ಮಾಡ್ತಾರೆ ಏನು ಫಾರಿನ್ ಟ್ರಾವೆಲರ್ಸ್ ಸುಮಾರು ಎರಡರಿಂದ ಎರಡೂರು ಸಾವಿರ ಜನ ಬೆಂಗಳೂರು ಏರ್ಪೋರ್ಟಿಗೆ ಬರ್ತಾರೆ ಮತ್ತು ಕೆಲವರು ಮಂಗಳೂರು ಏರ್ಪೋರ್ಟ್ ಹೋಗಬೇಕು ಎಲ್ಲ ಕಡೆ ಸಂಪೂರ್ಣವಾಗಿ ಟೆಸ್ಟ್ ಮಾಡಬೇಕು ಅಂತ ನಾನು ಹೇಳಿದ್ದೀನಿ ಎಲ್ಲರೂ ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ರು ಯಾಕಂತಂದರೆ ನಮಗೆ ಕಳೆದ ಬಾರಿ ನಮ್ಗೆ ಅನುಭವ ಇದೆ ಅವರು ಒಳಗಡೆ ಬಂದು ಆಮೇಲೆ ಅವ್ರಿಗೆ ರೋಗ ಇದ್ದು ಹಲವಾರು ಅವರು ಸಂಪರ್ಕ ಇದ್ದು ಅವ್ರನ್ನ ಟ್ರ್ಯಾಕಿಂಗು ಟ್ರೇಸಿಂಗು ಮಾಡುವಂಥದ್ದು ಅದರಿಂದ ಹರಡುವಂಥ ಸಾಧ್ಯತೆ ಜಾಸ್ತಿ ಇದೆ ಅದರಿಂದ ಈಗಲೇ ಸ್ವಲ್ಪ ಕಷ್ಟ ಆಗುತ್ತೆ ಆದರೂ ಕೂಡ ಕಠಿಣ ಕ್ರಮ ತೆಗೆದುಕೊಳ್ಳುವಂಥದ್ದು ಅನಿವಾರ್ಯ ಇದೆ ಇದನ್ನು ನಿಯಂತ್ರಣ ಮಾಡಲು ಅದಕ್ಕೆ ನಾನು ಆರೋಗ್ಯ ಸಚಿವರಿಗಾಗಲೇ ಆ ಸೂಚನೆಯನ್ನು ಕೊಟ್ಟಿದೆ ಎರಡನೇದಾಗಿ ನಾನು ದಿಲ್ಲಿಗೆ ಇದ್ದೀನಿ ಎರಡನೇ ತಾರೀಕು ಆ ಸಂದರ್ಭದಲ್ಲಿ ಕೇಂದ್ರ ಆರೋಗ್ಯ ಸಚಿವರನ್ನು ಕೂಡ ನಾನು ಭೇಟಿ ಆಗ್ತಾ ಅಲ್ಲಿ ಅವ್ರಿಗೆ ವಿಶೇಷವಾಗಿ ನಮ್ಮ ಆರೋಗ್ಯ ಮತ್ತು ಫ್ರಂಟ್ಲೈನ್ ವರ್ಕರ್ಸು ಏನು ಕೋವಿಡ್ನಲ್ಲಿ ಕೆಲಸ ಮಾಡಿದ್ದಾರೆ ಅವರ ಮೊದಲನೇ ಮತ್ತು ಎರಡನೇ ಡೋಸ್ ತಗೊಂಡು ಈಗ ಸುಮಾರು ಆರು ಏಳು ತಿಂಗಳಾಗಿದೆ ಅವ್ರಿಗೆ ಒಂದು ಬೂಸ್ಟರ್ ಡೋಸ್ ಕೊಡೋದಕ್ಕೆ ವೈಜ್ಞಾನಿಕವಾಗಿ ಏನು ಪ್ರಗತಿಯಾಗಿದೆ ಮತ್ತು ಕೇಂದ್ರ ಸರ್ಕಾರದ ಅನಿಸಿಕೆ ಏನಿದೆ ಅದು ರೆಕಮೆಂಡೇಶನ್ ಏನಿದೆ ಅನ್ನೋದನ್ನು ಕೇಳಬೇಕು ಮತ್ತು ನಮ್ಮ ಪ್ರಕಾರ ಅಟ್ಲೀಸ್ಟ್ ಲೈನ್ ಮತ್ತು ಹೆಲ್ತ್ ವರ್ಕರ್ಸ್ಗೆ ಒಂದು ಅದು ಯಾವುದಾದ್ರೂ ಬೂಸ್ಟರ್ ಡೋಸನ್ನಿ ಥರ್ಡ್ ಡೋಸನ್ನಿ ಕೊಡುವ ಬಗ್ಗೆ ಈಗಾಗಲೇ ನಾವು ನಮ್ಮ ಟಾಸ್ಕ್ ಫೋರ್ಸಲ್ಲಿ ಚರ್ಚೆ ಮಾಡಿದೆ ಪರಿಣಿತರ ಜೊತೆಗೆ ವಿಶೇಷವಾಗಿ ಹೆಲ್ತ್ ವರ್ಕರ್ಸಿಗೆ ಕೊಟ್ಟರೆ ಒಳ್ಳೇದನ್ನುವಂಥ ವಿಚಾರ ಬಂದಿದೆ ಹೀಗಾಗಿ ಅದ್ರ ಬಗ್ಗೆ ಚರ್ಚೆಯನ್ನು ಕೂಡ ನಾನು ಮಾಡೋವನಿದ್ದೇನೆ ಮತ್ತು ಒಂದು ಸ್ಯಾಂಪಲನ್ನು ನಾವು ಎನ್ ಸಿ ಬಿ ಎಸ್ಗಳು ಕಳಿಸಿದ್ದೇವೆ ಅಲ್ಲಿ ಸೆಂಟ್ರಿಗೆ ಅದನ್ನು ಕೂಡ ನಾವು ತೀವ್ರವಾಗಿ ಗಮನಿಸ್ತಾ ಇದ್ದೀವಿ ಅಲ್ಲಿಂದ ರಿಪೋರ್ಟ್ ಬಂದ ತಕ್ಷಣ ಅದ್ರ ಬಗ್ಗೆ ಮುಂದಿನ ಕ್ರಮವನ್ನು ನಾವು ಜರುಗಿಸ್ತೇವೆ ಮತ್ತು ಬಾರ್ಡರಲ್ಲಿ ವಿಶೇಷವಾಗಿ ಕೇರಳ ಬಾರ್ಡರ್ನಲ್ಲಿ ಸ್ಟ್ರಿಕ್ಟ್ ವ್ಯಸೈಲ್ ಮಾಡೋದಕ್ಕೆ ಅದು ಕಂಟಿನ್ಯೂ ಮಾಡ್ತೀವಿ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೆ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ ಶ್ರೀನಿವಾಸ್ ನಿನ್ನೆ ನಡೆದಂತಹ ಮ್ಯಾರಥಾನ್ ಸಭೆಯಲ್ಲಿ ಟೆಕ್ನಿಕಲಿ ಅಡ್ವೈಸರಿ ಕಮಿಟಿ ಅವರು ಈಗಾಗಲೇ ಸಾಕಷ್ಟು ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ ಇದರಲ್ಲಿ ಯಾವುದನ್ನ ಜಾರಿಗೆ ತರಬಹುದು ಯಾವುದನ್ನ ರಿಜೆಕ್ಟ್ ಮಾಡಬಹುದು ಯಾವುದನ್ನ ಪೆಂಡಿಂಗ್ ಅಲ್ಲಿ ಇಡಬಹುದು ಯಾವಾಗ ಈ ನಿರ್ಧಾರಗಳು ಆಗಬಹುದು ಅಂತ ಅರವಿಂದ ತಜ್ಞರ ಸಮಿತಿಯವರು ಹತ್ತಕ್ಕೂ ಹೆಚ್ಚು ಶಿಫಾರಸುಗಳನ್ನ ರಾಜ್ಯ ಸರ್ಕಾರಕ್ಕೆ ಮಾಡಿದೆ ಪ್ರಮುಖವಾಗಿ ಲಸಿಕೆ ಅಭಿಯಾನವನ್ನು ಚುರುಕು ಮಾಡಬೇಕು ಅನ್ನುವಂಥದ್ದು ಮತ್ತೆ ಅಂತಾರಾಷ್ಟ್ರೀಯ ಪ್ರಯಾಣಿಕರು ಮತ್ತೆ ಅಂತಾರಾಜ್ಯ ಪ್ರಯಾಣಿಕರ ಮೇಲೆ ಹೆಚ್ಚಿನ ನಿಗಾ ಇಡಬೇಕು ಸಾಂಸ್ಥಿಕ ಕ್ವಾರಂಟೈನ್ಗೆ ಒಂದು ಸೂಚನೆಯನ್ನು ಕೂಡ ತಜ್ಞರು ಕೊಟ್ಟಿರುವಂಥದ್ದು ಈಗಾಗಲೇ ನಾನು ಹೇಳಿದಾಗೆ ಸುಧಾಕರ್ ಅವರು ನಿನ್ನೆ ಇವೆಲ್ಲ ಮಾಹಿತಿಗಳನ್ನ ಸಿಎಂ ಅವರ ಗಮನಕ್ಕೂ ಕೂಡ ತಂದಿದ್ದಾರೆ ಬಹುಶಃ ವಿಧಾನ ಪರಿಷತ್ ಚುನಾವಣೆ ಆದ ಬಳಿಕ ಸಿ ಎಂ ಬೊಮ್ಮಾಯಿ ಅವರು ಒಂದು ಸಭೆಯನ್ನ ಮಾಡಿ ಆ ಒಂದು ಸಭೆಯಲ್ಲಿ ತಜ್ಞರು ಕೊಟ್ಟಿರುವಂತಹ ಶಿಫಾರಸುಗಳನ್ನ ಪರಿಶೀಲನೆ ಮಾಡುವಂತಹ ಸಾಧ್ಯತೆ ಇದೆ ಬಹುಶಃ ಡಿಸೆಂಬರ್ ಎರಡನೇ ವಾರದಿಂದ ಮತ್ತಷ್ಟು ಕಠಿಣವಾದಂತಹ ನಿಯಮಗಳು ಜಾರಿ ಬರುವಂತಹ ಸಾಧ್ಯತೆ ಇದೆ ಸರ್ಕಾರದ ಮುಂದಿರುವಂತಹ ಒಂದು ದೊಡ್ಡ ಸವಾಲು ನಿನ್ನೆ ತಜ್ಞರು ಕೊಟ್ಟಿರುವಂತದ್ರಲ್ಲಿ ಸರ್ಕಾರಿ ಸೌಲಭ್ಯಗಳನ್ನ ಪಡಿಬೇಕಾದ್ರೆ ಕಡ್ಡಾಯವಾಗಿ ಎರಡು ಡೋಸ್ ಲಸಿಕೆ ಪಡಿಬೇಕು ಅನ್ನುವಂತಹ ಶಿಫಾರಸನ್ನ ಮಾಡಿದ್ದಾರೆ ಸರ್ಕಾರಕ್ಕೆ ಅದೊಂದಿಷ್ಟು ಗೊಂದಲ ಇರೋದ್ರಿಂದ ಅದನ್ನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹದ್ದು ಸರ್ಕಾರದ ಮೂಲಗಳಿಂದ ಬರ್ತಿರುವಂತದ್ದು ಅದನ್ನ ಹೊರತುಪಡಿಸಿದ್ರೆ ಸಾಂಸ್ಥಿಕ ಕ್ವಾರಂಟೈನ್ ಮಾಡುವಂತದ್ದಿರ್ಬೋದು ಲಸಿಕಾ ಅಭಿಯಾನವನ್ನ ಚುರುಕು ಮಾಡೋದಿರ್ಬೋದು ಇದೆಲ್ಲದಕ್ಕೂ ಕೂಡ ಸರ್ಕಾರ ಒಪ್ಪುವಂತ ಸಾಧ್ಯತೆ ಇದೆ ಮತ್ತೆ ಮಾಲ್ಗಳಲ್ಲಿ ಮತ್ತೆ ಥಿಯೇಟರ್ಗಳಲ್ಲಿ ಎಂಟ್ರಿ ಆಗ್ಬೇಕಾದ್ರೆ ಎರಡು ಡೋಸ್ ಅನ್ನ ಲಸಿಕೆ ಪಡಿಬೇಕು ಅನ್ನೋದಕ್ಕೂ ಕೂಡ ಸರ್ಕಾರ ಒಪ್ಪುವಂತ ಸಾಧ್ಯತೆ ಇದೆ ಅದನ್ನ ಹೊರತುಪಡಿಸಿ ರಾಜಕೀಯ ಸಮಾರಂಭಗಳು ಸಭೆ ಸಮಾರಂಭಗಳಿಗೆ ಏನು ಜನರ ಮಿತಿಯನ್ನ ಹಾಕ್ಬೇಕು ಅನ್ನುವಂಥದ್ದು ಸರ್ಕಾರಕ್ಕೆ ಒಂದಿಷ್ಟು ಗೊಂದಲ ಇರೋದ್ರಿಂದ ಅದನ್ನ ಪರಿಶೀಲನೆ ಮಾಡುವಂತ ಹಂತ ಒಂದು ಮೂರ್ನಾಲ್ಕು ವಿಚಾರಕ್ಕೆ ಸರ್ಕಾರ ಪರಿಶೀಲನೆ ಮಾಡುವಂತಹ ಹಂತದಲ್ಲಿದೆ ಅದನ್ನು ಹೊರತುಪಡಿಸಿ ಸರ್ಕಾರಿ ಸೌಲಭ್ಯಕ್ಕೆ ಎರಡು ಡೋಸ್ ಲಸಿಕೆ ಕಡ್ಡಾಯ ಅನ್ನುವಂಥದ್ದನ್ನ ಒಪ್ಪಲಿಕ್ಕೆ ರೆಡಿ ಇಲ್ಲ ಅನ್ನುವಂಥದ್ದು ಇದೆಲ್ಲದಕ್ಕೂ ಅಂತಿಮವಾಗಿ ಸಿಎಂ ಬೊಮ್ಮಾಯಿ ಅವರ ಸಭೆಯಲ್ಲಿ ನಿರ್ಧಾರ ಆಗತ್ತೆ ಬಹುಶಃ ವಿಧಾನ ಪರಿಷತ್ ಸಭೆ ವಿಧಾನ ಪರಿಷತ್ ಚುನಾವಣೆ ಆದ ಬಳಿಕ ಸಿಎಂ ಅವರು ಸಭೆ ಮಾಡಿ ಅಂತಿಮವಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಇಲ್ಲಿ ತನಕನೂ ಕೂಡ ಈ ಒಮೆಕ್ರಾನ್ ಅಂತಕ್ಕಂತ ಹೊಸ ರೂಪಾಂತರಿ ತಳಿ ನಮ್ಮ ರಾಜ್ಯದಲ್ಲಿ ಕಾಣಿಸ್ಕೊಂಡಿಲ್ಲ ನಂಬರ್ ಒನ್ ನಂಬರ್ ಟು ಕ್ಲಸ್ಟರ್ಗಳನ್ನು ಹೊರತುಪಡಿಸಿ ಬೇರೆ ಕಡೆ ಕೋವಿಡ್ ಸಂಖ್ಯೆ ಜಾಸ್ತಿ ಆಗ್ತಿಲ್ಲ ಎಲ್ಲೇ ಸ್ಪೋಟ್ ಆದರೂ ಕೂಡ ಅದು ಕ್ಲಸ್ಟರ್ಗಳಲ್ಲಿ ಆಗ್ತಾ ಇದೆ ಅಂದರೆ ಪರಿಸ್ಥಿತಿ ಇನ್ನೂ ಕೂಡ ಕಂಟ್ರೋಲ್ನಲ್ಲೇ ಇದೆ ಪರಿಸ್ಥಿತಿ ಕೈ ಮೀರಿಲ್ಲ ಹಾಗಾಗಿ ಈ ಎಲ್ಲ ನಿಯಮಗಳನ್ನು ಜಾರಿಗೆ ತರೋದಕ್ಕೆ ಆತರವನ್ನು ತೋರಿಸೋದ್ರ ಬದಲು ಕಾದು ನೋಡುವ ತಂತ್ರಕ್ಕೆ ಏನಾದರೂ ಸರ್ಕಾರ ಶರಣಾಗ್ಬೋದಾ ಅಂತ ಆ ಅರವಿಂದ್ ಹೌದು ನಿನ್ನೆ ಸಭೆಯಲ್ಲಿ ತನ್ ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರು ಕೂಡ ಸಚಿವ ಸುಧಾಕರ್ ಅವರು ಇದನ್ನೇ ಹೇಳಿದ್ದಾರೆ ಇದು ಟೂ ಅರ್ಲಿ ಆಯ್ತು ಇನ್ನು ಒಂದು ಹತ್ತರಿಂದ ಹದಿನೈದು ದಿವ್ಸಗಳನ್ನ ನೋಡೋಣ ಮತ್ತೆ ಜಿನೋಮಿಕ್ ಸೀಕ್ವೆನ್ಸ್ ಕೂಡ ಸರ್ಕಾರ ಎರಡು ಟೆಸ್ಟ್ ಗಳನ್ನ ಕಳಿಸಿದ್ದಾರೆ ಅದರ ವರದಿ ಇವತ್ತು ಅಥವಾ ನಾಳೆ ಬರುತ್ತೆ ಇದೆಲ್ಲದರನ್ನ ನೋಡಿಕೊಂಡು ಮುಂದಿನ ದಿನಗಳಲ್ಲಿ ನೀವು ಹೇಳಿದಾಗೆ ರಾಜ್ಯದಲ್ಲಿ ಕಂಟ್ರೋಲ್ ಇದೆ ಸದ್ಯದ ಮಟ್ಟಿಗೆ ಕರೋನಾ ಕಂಟ್ರೋಲ್ ನಲ್ಲಿ ಇದೆ ಆದ್ರೂ ಕೂಡ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಸರ್ಕಾರ ಈ ನಿರ್ಧಾರಗಳನ್ನ ಮಾಡ್ತಿರುವಂತದ್ದು ನೀವು ಹೇಳಿದಾಗೆ ಮುಂದಿನ ದಿನಗಳಲ್ಲಿ ಸಭೆಯನ್ನ ಮಾಡಿ ಇದು ಟೂ ಅರ್ಲಿ ಆಯ್ತು ಆದ್ರೂ ಕೂಡ ಮುನ್ನೆಚ್ಚರಿಕೆ ಕ್ರಮವಾಗಿ ಮುಂದಿನ ದಿನಗಳಲ್ಲಿ ಸಭೆ ಮಾಡಿ ಇನ್ನಷ್ಟು ಕ್ರಮಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಅರವಿಂದ್ ಓಕೆ ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ ನೋಡೋಣ ಇನ್ನು ಟೈಮ್ ಇದೆ ತುಂಬ ತುಂಬ ಅರ್ಲಿಯರ್ ಆಗಾಯಿತು ನಮ್ಮ ನಮ್ಮ ಆತಕ್ಕೆ ತಕ್ಕಂತೆ ಸರ್ಕಾರ ನಡೆಯಲ್ಲ ಹಾಗಾಗಿ ಅವ್ರು ಗೊತ್ತು ಯಾವಾಗ ಇದೆಲ್ಲ ಜಾರಿಗೆ ತರಬೇಕು ಅಂತ ತರ್ತಾರೆ